ಆಮೇಲೆ ಅದು ಆ ವಿಡಿಯೋ ಮಾಡಿರೋನ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಗುರು ನೀನು ನಿಜವಾದ ಗಂಡ್ಸು ಅನ್ನೋದು ಪ್ರೂವ್ ಮಾಡ್ಬೇಕು ಅಂತಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಪ್ರೂವ್ ಮಾಡು. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಎಲ್ಲ ಓಡೋಗ್ಬಿಡೋದಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ನಂದಕಿಶೋರ್. ಇವಾಗ ನಾನೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಕನ್ನಡ ಚಿತ್ರರಂಗದ ಮೇರು ನಟ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ತುಂಬಾ ತುಚ್ಛವಾಗಿ ಮಾತಾಡಿರುವಂತಹ ಒಂದು ವಿಡಿಯೋ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಕನ್ನಡದ ಕಲಾಭಿಮಾನಿಗಳೇ ನಮ್ಮ ತಂದೆ ತಾಯಿ ಇದ್ದಂಗೆ. ಈ ತರ ಇರಬೇಕಾದ್ರೆ ಕಿಚ್ಚ ಸುದೀಪ್ ಅವರು ಆಗಿರ್ಬೋದು, ಬೇರೆ ಧೀಮಂತ ನಟರು ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಅಥವಾ ಹಲವಾರು ನಾಯಕ ನಟರು ಅವ್ರದೇ ಆದ ಚೌಕಟ್ಟಿನಲ್ಲಾಗಿರ್ಬೋದು, ವಿಸ್ತರಣೆಯಲ್ಲಾಗಿರ್ಬೋದು, ಅವರು ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಹಾಗೆ ಅವರು ತಮ್ಮ ಕಲಾಭಿಮಾನಿಗಳನ್ನ ಕೆಲವರು ತಲೆ ಮೆಲೆಸ್ಕೊಂಡು ತಿರುಗಾಡಿರೋದಂತಹ ಉದಾಹರಣೆಗಳು ಇದೆ. ಯಾಕೆಂತಂದ್ರೆ ನಮಗೆ ಆಶೀರ್ವಾದ ಮಾಡಬೇಕಾಗಿರೋದೇ ಕಲಾಭಿಮಾನಿಗಳು. ಸೊ ಚಿತ್ರರಂಗ ಒಂದು ಕುಟುಂಬ ಅಂತ ಆಗಿರೋದ್ರಿಂದ ನಾನಿವತ್ತು ಇದ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತು ಸುದೀಪ್ ಅವರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, ಇವತ್ತು ಕನ್ನಡ ಚಿತ್ರರಂಗನ ಇಡೀ ಭಾರತದಲ್ಲಿ ತಿರುಗಿ ನೋಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಧೀಮಂತ ನಾಯಕರೇ ಕಾರಣ. ಸೊ ಅಂತ ನಾಯಕರಿಗೆ ಒಬ್ರು ಯಾರೋ ರೋಡಲ್ಲಿ ಹೋಗುವಂತವ್ರು ಏನೋ ಒಂದು ಮಾತಾಡ್ಬಿಡ್ತಾರೆ ಅಂದ್ರೆ ಬಹಳ ತಪ್ಪಾಗುತ್ತೆ. ನಾನು ಒಂದೇ ನೇರವಾದ ಪ್ರಶ್ನೆ ಕೇಳ್ತೀನಿ, ಇವಾಗ ಸುದೀಪ್ ಸರ್ ಅವರಿಂದನೇ ಆ ಹುಡುಗ ತೀರೋಗಿದಾನಾ, ಅಥವಾ ಆತರ ಏನಾರು ಕಂಪ್ಲೇಂಟ್ ಕೊಟ್ಟಿದಾರಾ, ಅಥವಾ ನೀನ್ ಪ್ರೂವ್ ಮಾಡಕ್ ಸಾಧ್ಯನಾ? ಅದಾದ್ಮೇಲೆ ಸುದೀಪ್ ಸರ್ ಅಭಿಮಾನಿಗಳಿಗಾಗಿರ್ಬೋದು, ಅಥವಾ ಕನ್ನಡ ಕಲಾಭಿಮಾನಿಗಳಿಗಾಗಿರ್ಬೋದು, ನಪುಂಸಕರು ಅಥವಾ ಇನ್ನೊಂದು ಅಂತ ಹೇಳೋ ನಿನ್ನ ನೀನು ನಿನ್ನ ಭಾಷೆಯಲ್ಲೇ ಗೊತ್ತಾಗುತ್ತೆ ನೀನು ಎಂತ ಒಳ್ಳೆ ಸಂಸ್ಕಾರದಿಂದ ಬಂದಿದ್ಯಾ ಅಂತ ಹೇಳ್ಬಿಟ್ಟು, ಇವತ್ತು ನಿನಗೆ ಬೇಕಾಗಿರುವಂತಹ ಪಬ್ಲಿಸಿಟಿ ತಗೊಳ್ಳೋದಕ್ಕೋಸ್ಕರ ಒಬ್ಬರು ಧೀಮಂತವಾದ ನಟರ ಹೆಸರನ್ನು ಉಪಯೋಗಿಸ್ಕೊಂಡು ಅವರಿಗೆ ಅವಹೇಳನಕರವಾದ ಮಾತುಗಳನ್ನ ಆಡ್ಕೊಂಡು ನೀನು ನಿನ್ನ ಬೇಳೆಕಾಳು ಬೇಯಿಸ್ಕೊಂತ ಇದೆಯಲ್ಲ. ಇವಾಗ್ಲೂ ಹೇಳ್ತಾ ಇದ್ದೀನಿ, ನೀನು ನಪುಂಸಕನಾಗಿಲ್ದೆ ಹೋಗಿದ್ರೆ ನಿನ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿದ್ಯಾ? ನೀನು ಏನ್ ಮಾಡ್ತಾ ಇದೀಯ? ನೀನು ಕಂಪ್ಲೇಂಟ್ ಕೊಟ್ಟಿದೀಯ? ನೀನ್ ಪ್ರೂವ್ ಮಾಡ್ತೀಯಾ ಇದು ಇದಾಗಿರೋದು ಇಂಥ ನಾಯಕ ನಟನಿಂದ ಅಂತ ಹೇಳಿ ನೀನ್ ಪ್ರೂವ್ ಮಾಡಕ್ ಸಾಧ್ಯನಾ? ಮೊದಲನೇದಾಗಿ ನಿನ್ನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಮಾತಾಡೋದನ್ನ ಕಲಿ. ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಯಾವುದೇ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ನೀನೇನಾದ್ರೂ ಹೇಳಬೇಕಾದ್ರೆ ನಿನಗೊಂದು ಯೋಗ್ಯತೆ ಇರಬೇಕು, ನಿನಗೊಂದು ಅರ್ಹತೆ ಇರಬೇಕು. ಇಲ್ಲ ಅಂತಂದ್ರೆ ನಿನ್ನಂಥವ್ರನ್ನ ನಡುರಿಯ ಬೀದಿಯಲ್ಲಿ ನಿಲ್ಲಿಸಿ ಮೆಟ್ಟಲು ಹೊಡೆದ್ಬಿಡ್ತಾರೆ ನಿನ್ ಮಾತಾಡೋ ಮಾತಿಗೆ. ಒಂದು ಮೊಬೈಲ್ ಇದೆ, ಅದನ್ನ ಎಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡಬಹುದು ಅಂತ ಹೇಳಿ ಮಾತಾಡೋ ಮಾತಲ್ಲ. ಫಸ್ಟ್ ಆಫ್ ಆಲ್ ಅದರಿಂದ ಇರುವಂತಹ ಫ್ಯಾಕ್ಟ್ಸ್ ಆಗಿರ್ಬೋದು ಅವರಿಂದ ಕಾರಣ ಆಗಿದ್ರೆ ನೀನು ಹೋಗಿ ಕೋರ್ಟಲ್ಲಿ ಲೀಗಲ್ ಆಗಿ ಫೈಟ್ ಮಾಡು. ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಅನ್ನೋದೊಂದಿದೆ, ಅಲ್ಲಿ ಹೋಗಿ ಹೇಳು, ಕಂಪ್ಲೇಂಟ್ ಕೊಡು, ಸರ್ ಈ ತರ ನಿಮ್ ಕಲಾವಿದರು ಈ ತರ ತಪ್ಪು ಮಾಡ್ತಾ ಇದಾರೆ ಅಂತ ಹೇಳು. ಅದನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿನ ನೀನು ನಿಲ್ಲಿಸೋದು ಎಷ್ಟು ಸರಿ? ನಾನು ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ನಾಯಕ ನಟರು ಕಲಾಭಿಮಾನಿಗಳಲ್ಲಿ ಒಂದೇ ಕೇಳ್ಕೊಂತೀನಿ, ದಯವಿಟ್ಟು ಚಿತ್ರರಂಗದಲ್ಲಿ ದುಡಿಯುವಂತವರು ಎಲ್ಲರೂ ನಿಮ್ಮ ಮನೆ ಮಕ್ಕಳಿದ್ದಂಗೆ, ಅವ್ರಿಗೆ ನಿಮ್ ಪ್ರೋತ್ಸಾಹ ಬೇಕು. ಅವರಲ್ಲಿ ಬೈಫರ್ಕೇಶನ್ ಮಾಡಬೇಡಿ. ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾರಿಗೆ ಈ ತರದ್ದು ಒಂದು ತುಂಬಾ ತುಚ್ಛವಾಗಿ ಮಾತಾಡಿದಾಗ ನೀವೆಲ್ಲರೂ ಮಾತಾಡಲೇಬೇಕು, ಅವ್ರನ್ನ ಪ್ರೊಟೆಕ್ಟ್ ಮಾಡಲೇಬೇಕು. ಯಾಕಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ, ಕಲಾಭಿಮಾನಿಗಳು ದೇವರು ಅಂತ ಹೇಳ್ಬಿಟ್ಟು. ಸೊ ನಾವು ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದೀವಿ ಅಂತಂದಾಗ ದೇವ್ರಗಳಾದ ನೀವೇನೆ ನಮ್ಮನ್ನ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ನಮ್ಮನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ನಾವ್ ಇನ್ಯಾರನ್ನ ಮನೋರಂಜಿಸ್ಬೇಕು? ದಯವಿಟ್ಟು ತುಂಬಾ ನೋವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಅದು ಆ ವಿಡಿಯೋ ಮಾಡಿರೋನ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಗುರು ನೀನು ನಿಜವಾದ ಗಂಡ್ಸು ಅನ್ನೋದು ಪ್ರೂವ್ ಮಾಡ್ಬೇಕು ಅಂತಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಪ್ರೂವ್ ಮಾಡು. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಎಲ್ಲ ಓಡೋಗ್ಬಿಡೋದಲ್ಲ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ನಾನಿಷ್ಟೇ, ಚಿತ್ರರಂಗದಲ್ಲಿ ನಾವು ದುಡಿಯೋದು ನಿಮ್ಮಗಳಿಂದ ಮಾತ್ರನೇ, ನಾವು ಬೆಳೆಯೋದು ನಿಮ್ಮಗಳಿಂದ ಮಾತ್ರನೇ. ದಯವಿಟ್ಟು ಯಾವುದೇ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯಾರೇ ಮಾತಾಡಿದ್ರು ಅದನ್ನ ಕಣ್ಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.